ಹೆಸರನ್ನ ಚೇಂಜ್ ಮಾಡಿಕೊಂಡು ಹೋಟೆಲ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಯುಷಾ ಶಹನವಾಸ್ ಪಟೇಲ್ ಅಂತ ಹೇಳಿ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ರು. ಈ ರೂಮ್ ಬುಕ್ ಮಾಡುವಂತ ಸಂದರ್ಭದಲ್ಲಿ ಅನುಮಾನ ಬರಬಾರದು ಅಂತ ಹೇಳಿ ಹೆಸರು ಚೇಂಜ್ ಮಾಡ್ಕೊಂಡಿರೋದು. ಅನ್ಮೋಲ್ ಕುಲಕರ್ಣಿ ಅಂತಾನು ತಾಹ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದು. ಮಹಾರಾಷ್ಟ್ರ ವಿಳಾಸದ ಆಧಾರ್ ಕಾರ್ಡ್ ಅನ್ನು ಕೂಡ ಮಾಡಿಸ್ಕೊಂಡಿದ್ರು. ಮುಸಾಬರ್ ಕಲಬುರ್ಗಿ ವಿಳಾಸದ ಐಡಿ ಕಾರ್ಡ್ ಮಾಡಿಸ್ಕೊಂಡಿದ್ರು. ಈ ಹೋಟೆಲ್ಗೆ ನೀಡಿದಂತ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಕೋಲ್ಕತ್ತಾದ ಲೆನಿನ್ ಪ್ಯಾರಡೈಸ್ ನಲ್ಲಿ ಶಂಕಿತರಿದ್ರು. 13ನೇ ತಾರೀಕು ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ, 14ನೇ ತಾರೀಕಿಗೆ ಎಕ್ಸಿಟ್ ಆಗಿದ್ದಾರೆ. ಹೀಗೆ ಪಶ್ಚಿಮ ಬಂಗಾಳಕ್ಕೆ ಹೋದ ಮೇಲೆ ಅವರು ಒಂದೊಂದು ದಿನಕ್ಕೆ ಒಂದೊಂದು ಲಾಡ್ಜ್ನ ಚೇಂಜ್ ಮಾಡಿದ್ದಾರೆ, ಅವ್ರ ಹೆಸರು ಬದಲಾವಣೆ ಮಾಡಿಕೊಂಡಿದ್ದಾರೆ, ಅದಕ್ಕೆ ಬೇಕಾದಂಥ ಪ್ರೂಫ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಆಧಾರ್ ಕಾರ್ಡ್ಗಳನ್ನು ಕೂಡ ಇವರು ಫೇಕ್ ಆಗಿ ಮಾಡಿಸ್ಕೊಂಡಿದ್ರು ಅನ್ನೋದು ಇದೀಗ ಬಯಲಿಗೆ ಬಂದಿದೆ. ಮಹಾರಾಷ್ಟ್ರದ ಐ ಡಿ ಕಾರ್ಡ್ ಮಾಡಿಸ್ಕೊಂಡಿದ್ರು, ಕಲಬುರ್ಗಿ ಐ ಡಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಐಡೆಂಟಿಟಿ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಕೇವಲ ಅವರ ರೂಪ ಬದಲಾವಣೆ ಅಷ್ಟೇ ಅಲ್ಲ, ಅಂದರೆ ಹೇರ್ ಸ್ಟೈಲ್ ಅಥವಾ ಕ್ಯಾಪ್ ಹಾಕೊಂಡು ಹೋಗೋದು ಇಷ್ಟೇ ಅಲ್ಲ, ಹೆಸರನ್ನೂ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರು ಲಾಡ್ಜ್ಗಳಿಗೆ ಸಬ್ಮಿಟ್ ಮಾಡೋದಕ್ಕೆ. ಸೊ ಯಾವ್ಯಾವ ಥರ ಪ್ರೂಫ್ಗಳನ್ನು ಅವರು ಡೂಪ್ಲಿಕೇಟ್ ಮಾಡ್ಕೊಂಡಿದ್ರು, ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ಶರ್ಮಿತಾ? ಏನು ಇಬ್ರು ಕೂಡ ಬಾಂಬ್ ಬ್ಲಾಸ್ಟ್ ನಂತರ ಏನು ಇಲ್ಲಿಂದ ಕರೆದು ಬೆಂಗಳೂರಿಂದ ಎಸ್ಕೇಪ್ ಆಗ್ತಾರೆ. ಈ ಸಂದರ್ಭದಲ್ಲಿ ಅವರು ಸಾಕಷ್ಟು ನಕಲಿ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ತಲೆ ಮರೆಸ್ಕೊಳ್ಳೋಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಏನು ಆರೋಪಿಗಳು ತಮ್ಮ ಚಹರೆಯನ್ನ ಸಿಗಬಾರದು ಅಂತೇಳಿ ಏನು ವಿಗ್ ಅನ್ನು ಹಾಕೊಳ್ಳುವಂಥದ್ದು, ಮತ್ತೆ ಏನು ನಕಲಿ ಗಡ್ಡವನ್ನ ಧರಿಸಿ ಅವರು ಅಲ್ಲಿಂದ ಎಸ್ಕೇಪ್ ಆಗುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇತ್ತು. ಮತ್ತೆ ಇದೇ ವೇಳೆ ಏನು ಬೇರೆ ಬೇರೆ ಒಂದು ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅವರು ಬೆಂಗಳೂರಿಂದ ಏನು ಪಶ್ಚಿಮ ಬಂಗಾಳ ತನಕ ಒಂದು ಟ್ರಾವೆಲ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ನಕಲಿ ಆಧಾರ್ ಕಾರ್ಡ್ಗಳನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿರುವಂತದ್ದು. ಅದರಲ್ಲಿ ಒಂದು ಬಂದು ಮಹಾರಾಷ್ಟ್ರ ಮೂಲದ ಶಹನವಾಜ್ ಅಂತ ಹೆಸರಿನಲ್ಲಿದ್ರೆ, ಮತ್ತೊಂದು ಕಲಬುರ್ಗಿ ಮೂಲದ ಅನ್ಮೋಲ್ ಕುಲಕರ್ಣಿ ಎಂಬ ಹೆಸರಿನಲ್ಲಿ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದರೆ, ಮತ್ತೆ ಆ ಒಂದು ದಾಖಲೆಗಳಲ್ಲಿ ಫೋಟೋಗಳೇನಿದೆ ಆ ಒಂದು ಫೋಟೋಗಳನ್ನ ತಮ್ಮ ಫೋಟೋಗಳನ್ನ ಅಲ್ಲಿ ಬಳಕೆ ಮಾಡಿರುವುದು. ಅಂದ್ರೆ ಅದರಲ್ಲಿ ಮತೀನ್ ತಾಹ ನೋಡಬಹುದು, ಏನು ತಲೆಗೆ ಒಂದು ವಿಗ್ ಹಾಕೊಳ್ತಾನೆ, ಆದ್ರೆ ಆತನ ತಲೆಯಲ್ಲಿ ಕೂದಲೇ ಇರೋದಿಲ್ಲ, ಅದರ ವಿಗ್ ಅನ್ನು ಹಾಕೊಂಡು ಒಂದು ಫೋಟೋವನ್ನ ತೆಗೆಸ್ಕೊಳ್ತಾನೆ. ಮತ್ತೊಬ್ಬ ಆರೋಪಿ ಮುಸಾವಿರ್ ಕೂಡ ಏನು ಹಿಂದೂಗಳ ಹೆಸರಿನಲ್ಲಿ ಒಂದು ನಕಲಿ ಕಾರ್ಡ್ ಅನ್ನ ಮಾಡಿಸಿಕೊಂಡು ಆತ ಕೂಡ ಒಂದು ತಲೆ ಮರೆಸಿಕೊಂಡಿರೋದು ಕೂಡ ಗೊತ್ತಾಗಿದೆ. ಏನು ಮೊದಲಿಗೆ ವಿಘ್ನೇಶ್ ಎಂಬ ಹೆಸರಿನಲ್ಲಿ ಆರೋಪಿ ಏನು ಹಿಂದೂ ಹೆಸರಿನಲ್ಲಿ ಒಂದು ಐ ಡಿ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಅದನ್ನ ಚಲಾವಣೆಗೆ ತರ್ತಾ ಇದ್ದ. ಇದೇ ರೀತಿಯಾಗಿ ಸುಮಾರು ಕಡೆಗಳಲ್ಲಿ ನಕಲಿ ಐ ಡಿ ಕಾರ್ಡ್ಗಳನ್ನ ಬಳಕೆ ಮಾಡಿಕೊಂಡು ಅವರು ಬೆಂಗಳೂರಿನಿಂದ ಏನು ಕಲ್ಕತ್ತಾ ತನಕ ಟ್ರಾವೆಲ್ ಮಾಡಿದ್ದಾರೆ, ಮತ್ತೆ ಆ ಒಂದು ಐ ಡಿ ಕಾರ್ಡ್ಗಳನ್ನೇ ಕೊಟ್ಟು ಲಾರ್ಜ್ ಮತ್ತೆ ಮಧ್ಯಮ ವರ್ಗದ ಒಂದು ಹೋಟೆಲ್ಸ್ ಏನಿದೆ ಆ ಒಂದು ಹೋಟೆಲ್ಸ್ ನಲ್ಲಿ ರೂಮ್ಗಳನ್ನ ಬುಕ್ ಮಾಡಿಕೊಂಡು ಸ್ಟೇ ಮಾಡ್ತಾ ಇದ್ರು. ಬರೀ ಏನು ಒಂದು ಕಡೆ ಸುಮಾರು ಒಂದು ದಿನ ಅಥವಾ ಎರಡು ದಿನ ಮಾತ್ರ ಉಳ್ಕೊಳ್ತಾ ಇದ್ರು, ಆದ್ರೆ ಮರುದಿನ ಆ ಒಂದು ಹೋಟೆಲ್ ಅನ್ನ ವೆಕೇಟ್ ಮಾಡಿ ಮತ್ತೊಂದು ಕಡೆಗೆ ಒಂದು ಪ್ರಯಾಣ ಬೆಳೆಸ್ತಾ ಇದ್ರು. ಇದೇ ರೀತಿಯಾಗಿ ಸುಮಾರು ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 13ನೇ ತಾರೀಕು ಅಂದ್ರೆ ಸುಮಾರು 13 ದಿನಗಳಲ್ಲಿ ಅವರು ಕಲ್ಕತ್ತಾಗೆ ರೀಚ್ ಆಗಿರೋ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗ್ತಿರೋದು. ಶರ್ಮಿತಾ, ಮುನಿರಾಜು, ಈ ರೀತಿ ಲಾಡ್ಜ್ ಬದಲಾವಣೆ ಇರ್ಬೋದು, 1ನೇ ತಾರೀಕು ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಇವರು ನಮ್ಮ ರಾಜ್ಯವನ್ನ ಬಿಟ್ಬಿಟ್ಟಿದ್ರು, ಆಲ್ರೆಡಿ ಇಲ್ಲಿಂದ ಹೊರಟು ಹೋಗಿದ್ರು ಅನ್ನೋ ಮಾಹಿತಿನೂ ನಿನ್ನೆ ನಮಗೆ ಲಭ್ಯವಾಗಿತ್ತು. ಅಂದ್ರೆ ಇಲ್ಲಿ ಎನ್ಐಎ ಟೀಮ್ನ ಕಾರ್ಯಾಚರಣೆ ಜೊತೆಗೆ ಸ್ಥಳೀಯ ಪೊಲೀಸರ ಕಾರ್ಯಾಚರಣೆ ಬಗ್ಗೆ ನಾವು ಮತ್ತೊಮ್ಮೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು, ಅಭಿನಂದನೆ ತಿಳಿಸಲೇಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ 1 ದಿನಕ್ಕೆ 2 ದಿನಕ್ಕೆ ಲಾಡ್ಜ್ ಚೇಂಜ್ ಮಾಡ್ತಾ ಇದ್ದಿದ್ದು, ಯಾವ ತರ ಟ್ರ್ಯಾಕ್ ಮಾಡಿದ್ರಂತೆ ಇವರನ್ನ? ಶರ್ಮಿತಾ, ಏನು ಆರೋಪಿಗಳು ಮಾರ್ಚ್ 1ನೇ ತಾರೀಕು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡಿದ ನಂತರ ಅವತ್ತೇ ಅವರು ಮಧ್ಯಾಹ್ನ ಬೆಂಗಳೂರನ್ನ ತೋರಿತಾರೆ. ಬೆಂಗಳೂರನ್ನ ಬಿಟ್ಟು ಏನು ಸಿಂಧನೂರು ಬಸ್ ಅನ್ನ ಹತ್ತಿ ಬಳ್ಳಾರಿ ಕಡೆಗೆ ಟ್ರಾವೆಲ್ ಮಾಡುವಂತದ್ದು, ನಂತರ ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಮತ್ತೆ ಒಡಿಶಾ ಮುಖಾಂತರವಾಗಿ ಅವರು ಏನು ಕಲ್ಕತ್ತಾಗೆ ರೀಚ್ ಆಗಿದ್ದಾರೆ. ಈ ಒಂದು ಟ್ರ್ಯಾಕ್ ಅನ್ನ ಇಟ್ಕೊಂಡು ಏನು ಎನ್ಐಎ ಅಧಿಕಾರಿಗಳು ಮತ್ತೆ ಸ್ಥಳೀಯ ಪೊಲೀಸರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಬೆಂಗಳೂರು ಪೊಲೀಸರು ಅವತ್ತು ಮಧ್ಯಾಹ್ನವೇ ಇಲ್ಲಿಂದ ಹೋಗ್ಬೇಕಾದ್ರೆ ಕೆಲವು ಫೂಟೇಜಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಹೋಟೆಲ್ ಇಂದ ಹಿಡಿದು ಅವರು ಟ್ರಾವೆಲ್ ಮಾಡಿರುವಂತಹ ಪ್ರತಿಯೊಂದು ಮಾರ್ಗದ ಒಂದು ಫೂಟೇಜ್ ಅನ್ನ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಅವರು ಬಳ್ಳಾರಿ ಕಡೆಗೆ ಹೋಗಿರುವಂತದ್ದು, ನಂತರ ಬಳ್ಳಾರಿಯಿಂದ ಹೈದರಾಬಾದ್ ಮತ್ತೆ ಆ ಮೂಲಕವಾಗಿ ಒಡಿಶಾ ಕಡೆಗೆ ರೀಚ್ ಆಗಿದ್ದಾರೆ. ಇದೇ ರೀತಿಯಾಗಿ ಸುಮಾರು 1000ಕ್ಕೂ ಹೆಚ್ಚು ಫೂಟೇಜ್ ಗಳನ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ ಆರೋಪಿಗಳು ಏನು ಅಲ್ಲಿಂದ ಕಲ್ಕತ್ತಾಗೆ ಹೋಗಿರೋದು ಕೂಡ ಗೊತ್ತಾಗಿದೆ. ನಂತರ ಇದೀಗ ಆರೋಪಿಗಳ ಒಂದು ಚಲನವಲನ ಮತ್ತೆ ಅವರ ಒಂದು ಟ್ರ್ಯಾಕ್ ಅನ್ನ ಪತ್ತೆ ಮಾಡಿಕೊಂಡು ಹೋಗ್ತಿದ್ದಂತೆ. ಅವರು ಅಲ್ಲಿಂದ ಕಲ್ಕತ್ತಾಗೆ ಹೋಗಿರೋದು ಕೂಡ ಗೊತ್ತಾಗಿದೆ. ಸದ್ಯ ಈಗ ನೋಡಬಹುದು ಆರೋಪಿಗಳನ್ನ ಕೋರ್ಟ್ಗೆ ಕರೆದೊಯ್ಯುವಂತಹ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.
ಹೇಳಿದ್ದಾರೆ. ಏನು ಅವರನ್ನ ಒಂದು ಪೊಲೀಸ್ ವ್ಯಾನ್ ನಲ್ಲಿ ಇಲ್ಲಿಂದ ಒಂದು ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗುವುದಕ್ಕೆ ಈಗಾಗಲೇ ತಯಾರಿ ಕೂಡ ಆಗಿತ್ತು. ಇನ್ನು ಕೆಲವೇ ಕ್ಷಣದಲ್ಲಿ ಏನು ಮಡಿವಾಳದಿಂದ ಅವರನ್ನ ಕೋರಮಂಗಲದ ಒಂದು ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬೇಕಾದ ತಯಾರಿ ಕೂಡ ನಡೀತಾ ಇದೆ ಶರ್ಮಿತಾ. ಮತ್ತೆ ಈ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಪತ್ತೆ ಮಾಡ್ಕೊಂಡು ಹೋಗ್ತಿದ್ದಂತೆ ಈಗಾಗಲೇ ಆರೋಪಿಗಳು ಕಲ್ಕತ್ತಾದ ಒಂದು ಹೋಟೆಲ್ ನಲ್ಲಿ ಸಿಕ್ಕಾಕೊಂಡಿರುವುದು. ಸದ್ಯ ಇಬ್ಬರನ್ನು ಕೂಡ ಬಂಧಿಸಿ ಈಗ ಎನ್ಐ ಅಧಿಕಾರಿಗಳು ಮಡಿವಾಳದ ಈ ಒಂದು ಇಂಟ್ರಾಗೇಷನ್ ಸೆಲ್ ಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಅವರನ್ನ ಒಂದು ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಎನ್ಐಎ ಹಿರಿಯ ಅಧಿಕಾರಿಗಳು ಕೂಡ ಈಗ ಬೆಳಿಗ್ಗೆ ಇಲ್ಲಿಗೆ ಆಗಮಿಸಿ ಅವರಿಂದ ಒಂದು ವಿಚಾರಣೆ ಸ್ಟೇಟ್ಮೆಂಟ್ ಇರಬಹುದು, ಮತ್ತೆ ಅವರನ್ನ ಕೋರ್ಟ್ ಗೆ ಹಾಜರುಪಡಿಸೋದಕ್ಕೆ ಬೇಕಾದಂತಹ ಏನ್ ಡಾಕ್ಯುಮೆಂಟ್ಸ್ ಇದೆ ಅಥವಾ ಪೇಪರ್ ವರ್ಕ್ ಇದೆ ಅದನ್ನು ಪೂರ್ಣಗೊಳಿಸಿ ಈಗ ಇಲ್ಲಿಂದ ಏನು ಕೋರಮಂಗಲದ ಒಂದು ನ್ಯಾಯಾಧೀಶರ ಮನೆಗೆ ಹೋಗೋದಕ್ಕೆ ಬೇಕಾದಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ. ಎಸ್, ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯೂಸ್ 18 ನಲ್ಲಿ ನಾವು ಗಮನಿಸ್ತಾ ಇದೀವಿ ನ್ಯಾಯಾಧೀಶರ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಿರೋದು. ಸ್ವಲ್ಪ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ. ಮುನಿರಾಜು, ಒಂದು ಮೇಜರ್ ಕ್ಲೂ ಕೊಟ್ಟಿದ್ದು ಈ ಬ್ಲಾಸ್ಟ್ ಆದ್ಮೇಲೆ ಕ್ಯಾಪ್, ಅದ್ರ ಮೇಲಿದ್ದಂತ 10 ಅನ್ನೋ ನಂಬರ್. ಸೊ ಅದನ್ನ ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತ ಇಡೀ ರಾಜ್ಯದಲ್ಲಿ ಹುಡುಕಾಡಿದಾಗ 200 ಹೆಚ್ಚು ಜನ ಅದನ್ನು ಖರೀದಿ ಮಾಡಿದ್ರು ಅನ್ನೋದು ಗೊತ್ತಾಯಿತು. ಸೊ ಅಲ್ಲಿ ಚೆನ್ನೈನಲ್ಲಿ ಮಾಲ್ ಒಂದರಲ್ಲಿ ಆ ಕ್ಯಾಪ್ ಖರೀದಿ ಮಾಡಿದಾಗ ಈ ಮುಸಾಫಿರ್ ಜೊತೆಗೆ ಮತ್ತೊಬ್ಬ ಇದ್ದ ಅಂತ ಒಂದು ಇನ್ಫಾರ್ಮೇಶನ್ ಇತ್ತಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ತಾಹ ಸಿಕ್ಕಿಬಿದ್ದಿದ್ದನಲ್ಲ ಮುಸಾಫಿರ್ ಜೊತೆಗೆ, ಈತನೇ ಚೆನ್ನೈನಲ್ಲೂ ಇದ್ದಿದ್ದ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಶರ್ಮಿತಾ, ಈಗ ಅದ್ರ ಬಗ್ಗೆ ಕೂಡ ಎನ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಯಾಕಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ಗೂ ಮುನ್ನ ಏನು ಆರೋಪಿಗಳು ಚೆನ್ನೈನಲ್ಲಿ ಒಂದು ಕ್ಯಾಪ್ ಅನ್ನ ಖರೀದಿ ಮಾಡ್ತಾರೆ, ಮತ್ತೆ ಅದರಲ್ಲಿ ಒಂದು ನಂಬರ್ ಕೂಡ ಪತ್ತೆ ಆಗುತ್ತೆ. ಆ ಒಂದು ನಂಬರ್ ಅನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಇಬ್ರು ಕೂಡ ಸಿಸಿಟಿವಿಯಲ್ಲಿ ಇರುವಂತದ್ದು ಕೂಡ ರೆಕಾರ್ಡ್ ಆಗಿತ್ತು. ಇದೀಗ ಆರೋಪಿ ಜೊತೆ ಇದ್ದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಈಗ ಎನ್ಐ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ರೆ, ಬಹುಶಃ ಅದು ಏನು ಅಬ್ದುಲ್ ಮತೀನ್ ತಾಹನೇ ಜೊತೆಯಲ್ಲಿ ಇದ್ಕೊಂಡು ಈ ಒಂದು ಕೃತ್ಯವನ್ನ ಎಸ್ಗಿದ ಅಂತ ಹೇಳಿಕ ಗೊತ್ತಾಗಿರುವಂತದ್ದು. ಶರ್ಮಿತಾ, ಈಗ ಆರೋಪಿಗಳು ಏನು ಕೋರ್ಟ್ ಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಈಗ ಎನ್ಐ ಅಧಿಕಾರಿಗಳು ಮಾಡ್ತಾ ಇದ್ರೆ. ಎಸ್ ಮುನಿರಾಜು, ಪ್ಲೀಸ್ ಬಿ ಆನ್ಲೈನ್, ಅಲ್ಲಿ ಮೇಜರ್ ಅಪ್ಡೇಟ್ ನಡೀತಾ ಇದೆ. ವಿಜುವಲ್ಸ್ ಅಲ್ಲೂ ನಾವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ಈಗ ಇಬ್ಬರನ್ನು ಕಸ್ಟಡಿ ಕೇಳೋದಕ್ಕೆ ಎನ್ಐಎ ಬೇಕಾದಂತ ರೆಕಾರ್ಡ್ಸ್ ಅನ್ನ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕೆಫೆ ಬಾಂಬರ್ಸ್ ಅನ್ನ ಜಡ್ಜ್ ಮುಂದೆ ಹಾಜರು ಪಡಿಸಲಾಗುತ್ತೆ. ನಾವು ಲೈವ್ ಫುಟೇಜ್ ಗಮನಿಸ್ತಿರೋದು ಬೆಂಗಳೂರಿನ ಮಡಿವಾಳದ ಇಂಟ್ರೋಗೇಷನ್ ಸೆಲ್. ಪಶ್ಚಿಮ ಬಂಗಾಳದಿಂದ ಇಬ್ಬರನ್ನು ಕರ್ಕೊಂಡು ಬಂದ ತಕ್ಷಣ ಸೊ ತಡರಾತ್ರಿ ಆಗಿದ್ರಿಂದ ಮಡಿವಾಳದ ಇಂಟ್ರೋಗೇಷನ್ ಸೆಲ್ ನಲ್ಲಿ ಇಡಲಾಗಿತ್ತು. ಇದೀಗ ಜಡ್ಜ್ ಮುಂದೆ ಹಾಜರು ಪಡಿಸಿ ಸಾಕ್ಷ್ಯಾಧಾರಗಳನ್ನ ಅಲ್ಲಿ ಜಡ್ಜ್ ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಎನ್ಐಎ ಟೀಮ್ ಮಾಡ್ಕೊಂಡಿದೆ. ಈಗ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿರ್ತಾರೆ, ಯಾಕಂದ್ರೆ 1000 ಹೆಚ್ಚು ಸಿಸಿಟಿವಿ ಫುಟೇಜ್ ಗಳನ್ನ ಗಮನಿಸಲಾಗಿದೆ. ಯಾವ ರೀತಿ ಅವರು ಪಶ್ಚಿಮ ಬಂಗಾಳಕ್ಕೆ ಹೋದ್ಮೇಲೆ ಚಹರೆಯನ್ನ ಬದಲಾವಣೆ ಮಾಡಿಕೊಂಡಿದ್ರು, ಲಾಡ್ಜ್ ಗಳನ್ನ ಚೇಂಜ್ ಮಾಡಿಕೊಂಡಿದ್ರು, ಫೇಕ್ ಐಡೆಂಟಿಟಿ ಕಾರ್ಡ್ ಗಳನ್ನ ಅಲ್ಲಿ ಯೂಸ್ ಮಾಡಿರೋದು, ಆಧಾರ್ ಕಾರ್ಡ್ ಸೇರಿದಂತೆ ಬೇರೆ ಬೇರೆ ಕಾರ್ಡ್ ಗಳನ್ನ ಎಲ್ಲವನ್ನೂ ಕೂಡ ಆಧಾರವಾಗಿ ಎನ್ಐಎ ಟೀಮ್ ಇಟ್ಕೊಂಡಿದೆ, ಸಾಕ್ಷ್ಯವಾಗಿ ಇಟ್ಕೊಂಡಿದೆ. ಅದೆಲ್ಲ ಪ್ರೊಡ್ಯೂಸ್ ಮಾಡಿ ಇನ್ನು 20 ಹೆಚ್ಚು ಯುವಕರು ಈ ಟೀಮ್ ನಲ್ಲಿ ಇದ್ದಾರೆ. 6 ಮಾತ್ರ ಈಗ ಸಿಕ್ಕಾಕೊಂಡ್ಬಿದ್ದಿರೋದು, ಉಳಿದವ್ರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಹಾಗಾಗಿ ಈ ಸಾಮ್ಯತೆಗಳು ಗಮನಿಸಿದಾಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಶಿವಮೊಗ್ಗದಲ್ಲಿ ಆದಂತಹ ಟ್ರಯಲ್ ಬಾಂಬ್ ಬ್ಲಾಸ್ಟ್ಗಳಾಗಿರ್ಬೋದು, ಮತ್ತೆ ಇವರೆಲ್ಲ ತೀರ್ಥಹಳ್ಳಿ ಮೂಲದವರು, ಫ್ರೆಂಡ್ಸ್ ಆಗಿದ್ರು, ಇವರು ಒಂದೇ ಟೀಮ್ ನಲ್ಲಿ ಇದ್ದವರು, ಒಂದೇ ರೂಮ್ ನಲ್ಲಿದ್ರು. ಸೊ ಹಾಗಾಗಿ ಇದೆಲ್ಲ ಇನ್ಫಾರ್ಮೇಶನ್ ಇನ್ನಷ್ಟು ಕಲೆ ಹಾಕಬೇಕಾಗುತ್ತೆ. ದೊಡ್ಡ ದೊಡ್ಡ ನಗರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರಂತೆ, ದೊಡ್ಡ ಮಟ್ಟದಲ್ಲಿ ಕೃತ್ಯವನ್ನು ಮಾಡೋದಕ್ಕೆ ಸ್ಕೆಚ್ಗಳನ್ನು ಹಾಕ್ತಾ ಇದ್ರಂತೆ. ಇದೆಲ್ಲ ಬೇಸಿಕ್ ಆಗಿ ಒಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಎಲ್ಲವನ್ನೂ ಕೂಡ ಮಾಧ್ಯಮಕ್ಕೆ ರಿವೀಲ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಹಂತದಲ್ಲಿ, ಹಾಗಾಗಿ ಕೆಲವೊಂದಿಷ್ಟು ಮಾಹಿತಿಗಳು ಮಾಧ್ಯಮಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ಇನ್ನಷ್ಟು ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ಸೂಕ್ಷ್ಮ ವಿಚಾರ ಕೂಡ ಆಗಿರೋದ್ರಿಂದ ಏನೇನು ಪ್ಲ್ಯಾನ್ ಮಾಡಿದ್ರು, ಇವರಿಗೆ ಫಂಡಿಂಗ್ ಫಸ್ಟ್ ಆಫ್ ಆಲ್ ಎಲ್ಲಿಂದ ಆಗ್ತಿತ್ತು, ಕ್ರಿಪ್ಟೋ ಕರೆನ್ಸಿ ಮುಖಾಂತರ ದುಬೈನಿಂದ ಇವ್ರಿಗೆ ಫಂಡಿಂಗ್ ಆಗ್ತಿತ್ತು ಅಂತ ಒಂದು ಮಾಹಿತಿ ಇದೆ. ಅದೆಲ್ಲ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು. ಹಾಗಾಗಿ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗಿರೋದ್ರಿಂದ ಅವರನ್ನು ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಎನ್ಐಎ ಅಧಿಕಾರಿಗಳು ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ವಿತ್ ಡಾಕ್ಯುಮೆಂಟ್ಸ್, ಸಾಕ್ಷ್ಯ ಎಲ್ಲ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಅದನ್ನು ಕೂಡ ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇವರನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನಾವು ತಾಹ ಹಾಗೆಯೇ ಮುಸಾಫಿರ್ ಇಬ್ಬರನ್ನು ಕೂಡ ಯಾರು ಡೈರೆಕ್ಟ್ ಮಾಡ್ತಿದ್ರು ಅನ್ನೋದು ಕೂಡ ಬೇಕಾಗುತ್ತೆ. ಹಾಗಾಗಿ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ಫಸ್ಟ್ ಕಸ್ಟಡಿಗೆ ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಈಗ ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನೋಡೋಣ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗುತ್ತೆ, ಕೋರ್ಟ್ ಅದು ತೀರ್ಮಾನವನ್ನು ಮಾಡುತ್ತೆ. ಅಂದರೆ ಅದು ಜಡ್ಜ್ ವಿವೇಚನೆಗೆ ಬಿಟ್ಟಂಥ ವಿಷಯ. ಜೊತೆಗೆ ಎನ್ಐಎ ಅಧಿಕಾರಿಗಳು ಏನು ಸಾಕ್ಷ್ಯಾಧಾರಗಳನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಿನ್ನೆ ಪಶ್ಚಿಮ ಬಂಗಾಳದ ದಿಗಾ ಅನ್ನೋಲಿಂದ
ತಾಹಾ ಹಾಗೇನೆ ಮುಸಾಫಿರ್ನನ್ನ ಎನ್ಐಎ ಟೀಮ್ ಕರ್ಕೊಂಡು ಬಂದಿದೆ. ತಡರಾತ್ರಿ ಆಗಿದ್ರಿಂದ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಕ್ ಆಗಿರ್ಲಿಲ್ಲ. ಈಗ ನೇರವಾಗಿ ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡುವಂತ ಚಾನ್ಸಸ್ ಇದೆ. ಈಗ ಮಡಿವಾಳದ ಇಂಟ್ರೋಗೇಷನ್ ಸೆಲ್ ನಿಂದ ಶಂಕಿತರನ್ನ ಇಬ್ಬರನ್ನು ಕರ್ಕೊಂಡು ಇದೀಗ ಪೊಲೀಸರು ಹೈ ಸೆಕ್ಯೂರಿಟಿಯಲ್ಲಿ ಹೋಗ್ತಿರೋದನ್ನ ನಾವು ನ್ಯೂಸ್ 18 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಕೋರಮಂಗಲದಲ್ಲಿ ಜಡ್ಜ್ ಮುಂದೆ ಇವರಿಬ್ಬರನ್ನು ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕಸ್ಟಡಿಗೆ ಕೇಳೋದಕ್ಕೆ ಬೇಕಾದಂತಹ ತಯಾರಿಗಳನ್ನ ಎನ್ಐಎ ಟೀಮ್ ಮಾಡಿಕೊಂಡಿದೆ. ಈಗ ಬಾಂಬರ್ ಮುಸಾಫಿರ್ ಆಗಿದ್ರೆ ಅಂದ್ರೆ ಇಲ್ಲಿ ಟೈಮರ್ ಬಾಂಬ್ ಅನ್ನ ಯೂಸ್ ಮಾಡಿದ್ದಾರೆ. ಅತ್ಯಾಧುನಿಕ ಸ್ಫೋಟಕಗಳನ್ನ ಬಳಸಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಲಾಗಿತ್ತು. ಒಂದು ಗಂಟೆ ಅದಕ್ಕೋಸ್ಕರ ಟೈಮರ್ ಅನ್ನು ಕೂಡ ಸೆಟ್ ಮಾಡಲಾಗಿತ್ತು. ಅದಕ್ಕೋಸ್ಕರನೇ ಮುಸಾಫಿರ್ ಬಸ್ಸಲ್ಲಿ ಬಂದಿರೋದು, ರಾಮೇಶ್ವರಂ ಕೆಫೆ ಮುಂದೆ ಇಳ್ಕೊಂಡು ಇಡ್ಲಿ ತಿಂದು ಡಸ್ಟ್ಬಿನ್ ಅಲ್ಲಿ ಆ ಸ್ಫೋಟವನ್ನ ಇಟ್ಟು ಅದಕ್ಕೆ ಟೈಮರ್ ಅನ್ನ ಫಿಕ್ಸ್ ಮಾಡಿ ಆತ ಹೋದ ಮೇಲೆ ಅದು ಬ್ಲಾಸ್ಟ್ ಆಗಿದೆ. ಒಂದು ಗಂಟೆ ಅಲ್ಲಿ ಟೈಮ್ ಅನ್ನ ಫಿಕ್ಸ್ ಮಾಡಲಾಗಿತ್ತು ಅಂತ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಇದೇ ರೀತಿ ಬೇರೆ ಎಲ್ಲೆಲ್ಲಿ ಸ್ಫೋಟವನ್ನ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡ್ಕೊಂಡಿದ್ದು, ಮತ್ತೆ ಆ ಸ್ಫೋಟಕಗಳು ಎಲ್ಲಿ ತರ್ತಾ ಇದ್ರು, ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು, ಎಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಒಂದಿಷ್ಟು ವಿಚಾರಗಳನ್ನ ತಿಳಿಬೇಕಾಗತ್ತೆ. ಈ ಟೀಮ್ನಲ್ಲಿ ಯಾರ್ಯಾರು ಇದ್ರು, ಯಾರ ನಿರ್ದೇಶನದಂತೆ ಈ ಹುಡುಗರು ಕೆಲಸ ಮಾಡ್ತಿದ್ರು ಅನ್ನೋದು ಕೂಡ ರಿವೀಲ್ ಆಗಬೇಕಾಗತ್ತೆ. ಆ ದೃಷ್ಟಿಯಿಂದ ಎನ್ಐಎ ಟೀಮ್ ಇವರನ್ನ ವಿಚಾರಣೆ ಮಾಡೋದಕ್ಕೋಸ್ಕರ ಕಸ್ಟಡಿಗೆ ಪಡೆಯುವಂತ ತಯಾರಿಗಳನ್ನ ಮಾಡಿಕೊಂಡಿದೆ. ಸೊ ಇದೀಗ ಕೆಲವೇ ಹೊತ್ತಲ್ಲಿ ಜಡ್ಜ್ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇವರೆಲ್ಲ ತೀರ್ಥಹಳ್ಳಿ ಮೂಲದವರು, 20ಕ್ಕೂ ಹೆಚ್ಚು ಯುವಕರಿದ್ರು. ಬ್ರೈನ್ ವಾಶ್ ಯಾರು ಮಾಡಿದ್ರು, ಈ ಗ್ಯಾಂಗ್ ಲೀಡರ್ ಯಾರು, ಸೊ ಎಲ್ಲಿಂದ ಇವ್ರಿಗೆ ಡೈರೆಕ್ಷನ್ ಬರ್ತಾ ಇತ್ತು, ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು. ನ್ಯೂಸ್ 18 ಕೂಡ ಇಬ್ಬರು ಶಂಕಿತರನ್ನ ಟ್ರ್ಯಾಕ್ ಮಾಡ್ತಾ ಇದೆ. ಜಡ್ಜ್ಗೆ ಅಂದ್ರೆ ಜಡ್ಜ್ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಡಿವಾಳದ ಇಂಟ್ರಾಗೇಷನ್ ಸೆಲ್ನಿಂದ ಕೋರಮಂಗಲದ ಕಡೆಗೆ ಇವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ನ್ಯೂಸ್ 18 ಕೂಡ ಅವರನ್ನ ಟ್ರ್ಯಾಕ್ ಮಾಡ್ತಾ ಇದೆ, ಫಾಲೋ ಮಾಡ್ಕೊಂಡು ಹೋಗ್ತಿರೋದನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕಸ್ಟಡಿಗೆ ಕೇಳೋದಕ್ಕೆ ಬೇಕಾದಂಥ ತಯಾರಿಗಳನ್ನು ಈಗ ಶಂಕಿತರನ್ನ ಜಡ್ಜ್ ಮುಂದೆ ನಿಲ್ಲಿಸಿ ನೋಡಿ ಇಷ್ಟು ಸಾಕ್ಷ್ಯಾಧಾರಗಳು ಇವ್ರ ವಿರುದ್ಧವಾಗಿದೆ, ನಾವು ಕಲೆಕ್ಟ್ ಮಾಡಿದ್ದೀವಿ. ಈ ಮಂಗಳೂರು ಬಾಂಬ್ ಬ್ಲಾಸ್ಟ್ ಇರ್ಬೋದು, ಶಾರಿಕ್ನನ್ನು ಕೂಡ ಈ ಕೇಸ್ ಆದಮೇಲೆ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೈಲಲ್ಲಿ ಕೂತ್ಕೊಂಡು ಕೂಡ ಒಂದಿಷ್ಟು ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಸ್ಕೆಚ್ ಹಾಕಲಾಗಿತ್ತು ಅಂತಲೂ ಕೂಡ ನ್ಯೂಸ್ 18ಗೆ ಮಾಹಿತಿಗಳು ಲಭ್ಯವಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.